ಸದ್ಯ ಭಾರಿ ಚರ್ಚೆಯಲ್ಲಿರುವ ವಿಷಯ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ. ಇನ್ನೊಬ್ಬರ ದೇಹಕ್ಕೆ ರಶ್ಮಿಕಾ ಮಂದಣ್ಣ ಅವರ ಮುಖ ಹಾಕಿರುವ ಈ ನಕಲಿ ವಿಡಿಯೋ ತಂತ್ರಜ್ಞಾನದ ದುರ್ಬಳಕೆಗೆ ತಾಜಾ ಉದಾಹರಣೆಯಾಗಿದೆ. ನಟಿಯ ನಕಲಿ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗಿರುವ ಬೆನ್ನಲ್ಲೇ ಹಲವಾರು ಮಂದಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಕೂಡ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸದ್ಯ ನಟಿಯೇ ಮೊದಲ ಬಾರಿಗೆ ವಿಡಿಯೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಡೀಪ್ ಫೇಕ್ ವಿಡಿಯೋ ವೈರಲ್ ಆದ ನಂತರ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಬಹಳ ಸೂಕ್ಷ್ಮವಾಗಿ ಮತ್ತು ವಿವರವಾಗಿ ವಿಷಯದ ಬಗ್ಗೆ ಬರೆದುಕೊಂಡಿದ್ದಾರೆ. ವೈರಲ್ ಆಗಿರುವ ಅವರ ಎಐ ಡೀಪ್ ಫೇಕ್ ವಿಡಿಯೋ ತಂತ್ರಜ್ಞಾನದ ದೊಡ್ಡ ದುರ್ಬಳಕೆ ಮತ್ತು ಅನುಭವವನ್ನು ಅತ್ಯಂತ ಭಯಾನಕ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಇದನ್ನು ಹಂಚಿಕೊಳ್ಳಲು ನನಗೆ ತುಂಬಾ ನೋವಾಗಿದೆ, ಆದರೂ ಆನ್ಲೈನ್ನಲ್ಲಿ ವೈರಲ್ ಆಗುತ್ತಿರುವ ನನ್ನ ಡೀಪ್ ಫೇಕ್ ವಿಡಿಯೋ ಬಗ್ಗೆ ಮಾತನಾಡಬೇಕಿದೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಈ ರೀತಿ ಏನಾದರೂ ಆಗುವುದು ನನಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ತುಂಬಾ ಭಯಾನಕ. ತಂತ್ರಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಕಾರಣದಿಂದ ಇಂದು ನಮ್ಮಲ್ಲಿ ಹಲವಾರು ಇಂತಹ ಘಟನೆಗಳಿಗೆ ಗುರಿಯಾಗುತ್ತಿದ್ದಾರೆ ಎಂದಿದ್ದಾರೆ. ಇಂದು ಮಹಿಳೆಯಾಗಿ ಮತ್ತು ನಟಿಯಾಗಿ ನನ್ನ ರಕ್ಷಣೆಗೆ ಮತ್ತು ಬೆಂಬಲಕ್ಕೆ ಬಂದ ನನ್ನ ಕುಟುಂಬ, ಸ್ನೇಹಿತರು ಮತ್ತು ಹಿತೈಷಿಗಳಿಗೆ ನಾನು ಕೃತಜ್ಞಳಾಗಿದ್ದೇನೆ. ಆದರೆ ನಾನು ಶಾಲೆ ಅಥವಾ ಕಾಲೇಜಿನಲ್ಲಿದ್ದಾಗ ಇಂತಹ ಘಟನೆ ನಡೆದಿದ್ದರೆ ನಾನು ಅದನ್ನು ಹೇಗೆ ನಿಭಾಯಿಸುತ್ತಿದ್ದೆ ಎಂಬುದು ನಿಜಕ್ಕೂ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಹೆಚ್ಚಿನವರು ಇಂತಹ ಕೆಟ್ಟ ಘಟನೆಗೆ ಸಾಕ್ಷಿಯಾಗುವ ಮೊದಲು ನಾವು ಇದನ್ನು ಒಂದು ಸಮುದಾಯವಾಗಿ ಆದಷ್ಟು ತುರ್ತಾಗಿ ಪರಿಹರಿಸಬೇಕಾಗಿದೆ ಎಂದು ಮನವಿ ಮಾಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಕಪ್ಪು ಬಣ್ಣದ ಶಾರ್ಟ್ ಡ್ರೆಸ್ ಅನ್ನು ಧರಿಸಿ ಎದೆಯ ಭಾಗ ಹೆಚ್ಚು ಕಾಣುವಂತೆ ಲಿಫ್ಟ್ ಒಳಗೆ ಎಂಟ್ರಿ ಕೊಡುವ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋದಲ್ಲಿ ಇರುವುದು ಅವರೇ ಎಂದು ಕೂಡ ಹಲವು ಮಂದಿ ಕಮೆಂಟ್ ಮಾಡಿ ಶೇರ್ ಮಾಡಿದ್ರು. ಆದರೆ ಇದು ಬ್ರಿಟಿಷ್ ಭಾರತೀಯ ಯುವತಿ ಜಾರಾ ಪಟೇಲ್ ಎನ್ನುವವರ ವಿಡಿಯೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಇನ್ನೊಬ್ಬರ ದೇಹಕ್ಕೆ ನಟಿಯ ಮುಖವನ್ನು ಹಾಕಲಾಗಿತ್ತು. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಕೂಡ ವಿಡಿಯೋವನ್ನು ಗಮನಿಸಿ ಪ್ರತಿಕ್ರಿಯೆ ನೀಡಿದರು. ತಕ್ಷಣ ಇಂತಹ ವಿಡಿಯೋ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕಠಿಣ ಪ್ರಕರಣ ದಾಖಲಿಸಬೇಕಾದ ಘಟನೆ ಇದು ಎಂದು ರಶ್ಮಿಕಾ ಮಂದಣ್ಣ ಅವರನ್ನು ಬೆಂಬಲಿಸಿದ್ರು. ರಶ್ಮಿಕಾ ಮತ್ತು ಅಮಿತಾಬ್ ಬಚ್ಚನ್ ಗುಡ್ ಬೈ ಸಿನಿಮಾದಲ್ಲಿ ತಂದೆ ಮಗಳ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಐ ಡೀಪ್ ಫೇಕ್ ಒಂದು ತಂತ್ರಜ್ಞಾನ. ಚಿತ್ರಗಳು ಅಥವಾ ವಿಡಿಯೋಗಳು ಬೇಕಾದಂತೆ ಬಳಸಿಕೊಂಡು ನಿಜವೆನ್ನಿಸುವಂತೆ ಕಾಣುವ ನಕಲಿ ಸೃಷ್ಟಿಗಳನ್ನು ಇದರಲ್ಲಿ ಮಾಡಲು ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನವನ್ನು ಬಳಸುತ್ತದೆ. ಕೃತಕ ಬುದ್ಧಿ ಮತ್ತು ಫೋಟೋಶಾಪ್, ಯಂತ್ರ ಕಲಿಕೆ ಮತ್ತು ಆನ್ಲೈನ್ನಲ್ಲಿ ಲಭ್ಯವಿರುವ ಇತರ ಪರಿಕರಗಳನ್ನು ಬಳಸಿಕೊಂಡು ಈ ನಕಲಿ ವಿಡಿಯೋಗಳನ್ನು ವ್ಯಾಪಕವಾಗಿ ತಯಾರಿಸಲಾಗುತ್ತಿದೆ. ಇತ್ತೀಚಿನವರೆಗೂ ಇತರ ಅಪಾಯಗಳು ಗೊತ್ತಿರಲಿಲ್ಲ. ಎಐ ರಚಿತವಾದ ನಕಲಿ ಸಂಗತಿಗಳು ನೈಜವಾದವುಗಳಂತೆ ಕಾಣುವುದೇ ಇದು ಅದರ ಅಪಾಯದ ಮೂಲವಾಗಿದೆ. ಡೀಪ್ ಫೇಕ್ಗಳು ಇಂದು ಅಸಲಿಯಂತೆ ಕಾಣುವ ನಕಲಿ ವಿಡಿಯೋಗಳನ್ನು ಸೃಷ್ಟಿಸಿ ವಿಐಪಿಗಳನ್ನು ಬ್ಲ್ಯಾಕ್ಮೇಲ್ ಮಾಡಲು ಉಪಯೋಗವಾಗತೊಡಗಿವೆ. ತಾನು ಮಾಡದೇ ಇದ್ದದ್ದನ್ನು ಮಾಡಿದಂತೆ ಚಿತ್ರಿಸುವ ವಿಡಿಯೋಗಳು ಯಾರಿಗೆ ಆದರೂ ಆತಂಕಕಾರಿಯಾಗಿಯೇ ಆಗಿವೆ. ಡೀಪ್ ಫೇಕ್ಗಳನ್ನು ಹೆಚ್ಚಾಗಿ ಅಶ್ಲೀಲ ವಿಷಯಗಳನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಮಹಿಳೆಯರನ್ನು ಡಿಜಿಟಲ್ ಆಗಿ ವಿವಸ್ತ್ರಗೊಳಿಸಿ ಕಾಣಿಸುವ ಫೋಟೋ ಅಪ್ಲಿಕೇಶನ್ಗಳು ಯುರೋಪ್ ಮತ್ತು ಯುಎಸ್ ಸೇರಿದಂತೆ ಪ್ರಪಂಚಾದ್ಯಂತ ಸೆಕ್ಸ್ಟಾರ್ಷನ್ ರಾಕೆಟ್ಗಳನ್ನು ಉತ್ತೇಜಿಸಿವೆ. ಈ ಅಪ್ಲಿಕೇಶನ್ಗಳ ಮೂಲಕ ಬಳಕೆದಾರರು ಇತರರನ್ನು ಡಿಜಿಟಲ್ ಆಗಿ ನಗ್ನಗೊಳಿಸುವುದು ಅಥವಾ ಲೈಂಗಿಕವಾಗಿ ಅಶ್ಲೀಲ ವಿಡಿಯೋಗಳಲ್ಲಿ ಅವರ ಮುಖಗಳಿಸುವುದು ಸಾಧ್ಯವಿದೆ. ಮಹಿಳೆಯರೇ ಈ ಆಧುನಿಕ ಕುಖ್ಯಾತ ಎಐ ಪರಿಕರಗಳು ಮತ್ತು ಅಪ್ಲಿಕೇಶನ್ಗಳ ಗುರಿಯಾಗಿದ್ದಾರೆ. ಇದು ಉಚಿತವಾಗಿ ವ್ಯಾಪಕವಾಗಿ ಲಭ್ಯವಿರುವ ಮತ್ತು ಯಾವುದೇ ತಾಂತ್ರಿಕ ಪರಿಣಿತಿಯ ಅಗತ್ಯವಿಲ್ಲದಿರುವುದು ಈ ಅನಾಹುತಕ್ಕೆ ಇನ್ನೊಂದು ಆಯಾಮ ಸೇರಿಸಿದೆ. ಖ್ಯಾತ ಗಾಯಕ ಟೇಲರ್ ಸ್ವಿಫ್ಟ್ ಮತ್ತು ಹಾಲಿವುಡ್ ನಟಿ ಎಮ್ಮಾ ವ್ಯಾಟ್ಸನ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಈ ಡೀಪ್ ಫೇಕ್ ಪೋರ್ನ್ಗೆ ತುತ್ತಾಗಿದ್ದಾರೆ. ಡಚ್ ಎಐ ಕಂಪನಿಯ ಸನ್ಸಿಟಿ ಅಧ್ಯಯನದ ಪ್ರಕಾರ ಆನ್ಲೈನ್ನಲ್ಲಿ ಸುಮಾರು 96% ಡೀಪ್ ಫೇಕ್ ವಿಡಿಯೋಗಳು ಮಹಿಳೆಯರನ್ನು ಅಶ್ಲೀಲವಾಗಿ ಚಿತ್ರಿಸುತ್ತವೆ. ಇದು ಎಂದಿಗಾದರೂ ಅಪಾಯವಲ್ಲವೇ? ಹೌದು, ಇದನ್ನು ನಿಯಂತ್ರಿಸಲು ಕಾನೂನುಗಳನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕಾದ್ದು ಹಾಗೂ
ಇರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕಾದ್ದು ಅಗತ್ಯ. ಮುಗ್ಧ ಹೆಣ್ಣು ಮಕ್ಕಳು ಈ ಪೀಡೆಗೆ ಬಲಿಯಾಗುವ ಮುನ್ನವೇ ನಮ್ಮ ಕಾನೂನು ಜಾರಿ ಸಂಸ್ಥೆಗಳು, ನೀತಿ ನಿರೂಪಕರು ಎಚ್ಚೆತ್ತುಕೊಳ್ಳಬೇಕು. ಡೀಪ್ ಫೇಕ್ ಸೈಬರ್ ಕ್ರೈಮ್ನೊಂದಿಗೆ ವಿಶೇಷವಾಗಿ ವ್ಯವಹರಿಸಲು ಸ್ಪಷ್ಟವಾದ ಕಾನೂನಿಲ್ಲ. ಪ್ರಸ್ತುತ ನಮ್ಮಲ್ಲಿ ಐಟಿ ಕಾಯ್ದೆ ಹಾಗೂ ಅಪರಾಧ ದಂಡ ಸಂಹಿತೆಯ ಕೆಲವು ಸೆಕ್ಷನ್ಗಳು ಈ ಪಿಡುಗನ್ನು ನಿರ್ವಹಿಸುವ ಕೆಲಸವನ್ನು ಮಾಡುತ್ತಿವೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 66 ಡಿ ಸಂವಹನ ಸಾಧನದ ದುರುಪಯೋಗ, ಮೋಸ ಅಥವಾ ಸೋಗಿಗೆ 3 ವರ್ಷಗಳವರೆಗೆ ಜೈಲು ಮತ್ತು 1,00,000 ದಂಡದವರೆಗೆ ವಿಧಿಸಲಾಗುತ್ತೆ. ಸೆಕ್ಷನ್ 66 ಇ ಇಂಟರ್ನೆಟ್ನಲ್ಲಿ ವ್ಯಕ್ತಿಯ ಗೌಪ್ಯತೆಯನ್ನು ಉಲ್ಲಂಘಿಸಿದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 2,00,000 ದಂಡ ವಿಧಿಸುತ್ತದೆ. ಹಕ್ಕುಸ್ವಾಮ್ಯ ಕಾಯ್ದೆ 1957 ಪ್ರಕಾರ ಇನ್ನೊಬ್ಬ ವ್ಯಕ್ತಿಗೆ ಸೇರಿದ ಯಾವುದೇ ಆಸ್ತಿಯನ್ನು ಬಳಸಿದರೆ ಹಕ್ಕುಸ್ವಾಮ್ಯ ಕಾಯ್ದೆಯ ಉಲ್ಲಂಘನೆಯಾಗುತ್ತದೆ. ಐಟಿ ನಿಯಮಗಳು 2003 ಪ್ರಕಾರ ಇಂಟರ್ನೆಟ್ ಸ್ಟೇಜ್ಗಳು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದೇ ತಪ್ಪು ಮಾಹಿತಿ ಪೋಸ್ಟ್ ಮಾಡದಂತೆ ಖಚಿತಪಡಿಸಿಕೊಳ್ಳಲು ಡಿಜಿಟಲ್ ಪ್ಲಾಟ್ಫಾರಂಗಳು ಕಾನೂನು ಬಾಧ್ಯತೆ ಸಂಬಂಧಪಟ್ಟವರು ರಿಪೋರ್ಟ್ ಮಾಡಿದರೆ ಅದನ್ನು 36 ಗಂಟೆಗಳಲ್ಲಿ ತೆಗೆದುಹಾಕಬೇಕು, ಇಲ್ಲವಾದರೆ ಕಾನೂನು ಕ್ರಮ ಕೈಗೊಳ್ಳಬಹುದು. ಈ ನಿಯಮವನ್ನು ಸೋಷಿಯಲ್ ಮೀಡಿಯಾಗಳು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ. ಪಾಲಿಸುವಂತೆ ಮಾಡುವುದು ಸರ್ಕಾರಕ್ಕೆ ಬಾಧ್ಯತೆ. ಇದರ ಜೊತೆಗೆ ಬಳಕೆದಾರರು ಕೂಡ ತಮ್ಮ ಖಾಸಗಿ ವಿಡಿಯೋಗಳನ್ನು ಹೆಚ್ಚಾಗಿ ಆನ್ಲೈನ್ನಲ್ಲಿ ಮುಕ್ತವಾಗಿ ಪೋಸ್ಟ್ ಮಾಡುವುದು ಬಿಡುವುದು ಉತ್ತಮ.